ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 118. ನೂತನ ಸೃಷ್ಟಿ. ಸಹಾಯಕನು ಅಂದರೆ ಪವಿತ್ರಾತ್ಮನು ನಿಮಗೆ ಎಲ್ಲ ಸಂಗತಿಗಳನ್ನು ಕಲಿಸಿಕೊಡುತ್ತೇನೆ, ಮತ್ತು ನಾನು ನಿಮಗೆ ಹೇಳಿರುವ ಎಲ್ಲ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುತ್ತೇನೆ ಎಂಬ ವಾಗ್ದಾನ ನೀಡುವವನಾಗಿದ್ದಾನೆ, ಮತ್ತು ಆತನು ನಿಮಗೆ ಮುಂದೆ ಸಂಭವಿಸಲಿರುವ ಎಲ್ಲ ಸಂಗತಿಗಳನ್ನು ಸಹ ತೋರಿಸುವವನಾಗಿದ್ದಾನೆ. ಯೋಹಾನ 14:26-16 ನೋಡಿರಿ. ಸ್ವಲ್ಪ ಮಟ್ಟಿಗೆ ನಿಸ್ಸಂದೇಹವಾಗಿ ಇದು ಇಡೀ ಸಭೆಗೆ ಅನ್ವಯಿಸುವುದಾಗಿದ್ದರೂ ಇದು ವಿಶೇಷವಾಗಿ ಅಪೋಸ್ತಲರಿಗೆ ಅನ್ವಯವಾಗುವುದಾಗಿದೆ. ನಿಜವಾಗಿಯೂ ಇದು ಅಪೋಸ್ತಲರ ಮೂಲಕವಾಗಿ ಸಭೆಯ ಇನ್ನುಳಿದ ಭಾಗಕ್ಕೂ ತನ್ನ ಕಾರ್ಯವೆಸಗುತ್ತದೆ. ಅವರ ಮಾತುಗಳು ಇನ್ನೂ ನಾಲೆಗಳಂತಿದ್ದು ಅವುಗಳ ಮೂಲಕ ಪವಿತ್ರಾತ್ಮನು ಹಳೆಯ ಮತ್ತು ನೂತನ ಸಂಗತಿಗಳನ್ನು ನಮಗೆ ಬೋಧಿಸುವವನಾಗಿದ್ದಾನೆ. ಈ ವಾಗ್ದಾನಗಳ ಐಕ್ಯತೆಯೊಂದಿಗೆ ನಾವು ಅಪೋಸ್ತಲಿಕ ಪ್ರೇರಣೆಯ 3 ಪಟ್ಟಿನ ಗುಣ ಲಕ್ಷಣಗಳನ್ನು ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅವುಗಳೆಂದರೆ: 1, ಕರ್ತನ ವೈಯಕ್ತಿಕ ಬೋಧನೆಗಳನ್ನು ನೆನಪಿಗೆ ತಂದುಕೊಳ್ಳುವಂತೆ ಮತ್ತು ಅದನ್ನು ಉತ್ಪನ್ನಗೊಳಿಸುವಂತೆ ನೆನಪಿನ ಶಕ್ತಿಯನ್ನು ಬಲಗೊಳಿಸುವುದು. 2, ಯುಗಗಳ ದೈವಿಕ ಯೋಜನೆಗಳಲ್ಲಿ ಅಡಗಿರುವ ಸತ್ಯತೆಗಳನ್ನು ಮೆಚ್ಚಿಕೊಳ್ಳಲು ಮಾರ್ಗದರ್ಶನ. 3, ಮುಂದೆ ಸಂಭವಿಸಲಿರುವ ಸಂಗತಿಗಳ ಪ್ರಕಟಣೆ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಯೋಹಾನ 16:12 ಎಂಬುದೇ. ಅಪೋಸ್ತಲರ ನೆನಪಿನ ಬಲಗೊಳಿಸುವಿಕೆಯು ಕರ್ತನ ಮಾತುಗಳ ಪದ ಸಮಚ್ಛಯದ ಮತ್ತು ಅಪ್ಪಣೆಯ ನಿಖರವಾದ ಅಧಿಕಾರವಾಣಿ ಎಂದು ನಾವು ಗ್ರಹಿಸಿಕೊಳ್ಳಬಾರದು. ಅಪೋಸ್ತಲರ ಧಾರ್ಮಿಕ ಬರಹಗಳು ಸಹ ಇಂತಹ ಅಧಿಕಾರವಾಣಿಗೆ ಸೂಚನೆ ನೀಡುವುದಿಲ್ಲ. ಕರ್ತನ ವಾಗ್ದಾನವು ತಾನೇ ಈ ಹೇಳಿಕೆಗಳ ನಿಖರತೆಯನ್ನು ನಿಶ್ಚಿತಗೊಳಿಸುವುದಾಗಿದೆ. 4 ಸುವಾರ್ತೆಗಳ ಪ್ರತಿಯೊಂದರಲ್ಲಿಯೂ ನಾವು ನಮ್ಮ ಕರ್ತನ ಬಾಲ್ಯ ದಿನಗಳ ಬಗ್ಗೆ ಮತ್ತು ಆತನ ಸೇವೆ ಬಗ್ಗೆ ಇತಿಹಾಸವಿದೆ. ಆದರೂ ಪ್ರತಿಯೊಂದರಲ್ಲಿಯೂ ಲೇಖಕರ ವೈಯಕ್ತಿಕತೆಯು ಪ್ರಕಟವಾಗುತ್ತದೆ. ಪ್ರತಿಯೊಬ್ಬನು ತನ್ನದೇ ಆದ ಶೈಲಿಯಲ್ಲಿ ತನಗೆ ಮುಖ್ಯವಾಗಿ ಕಂಡುಬಂದದ್ದನ್ನು ಬಣ್ಣಿಸಿದ್ದಾನೆ. ಕರ್ತನ ಮೇಲ್ವಿಚಾರಣೆಯಲ್ಲಿ ಈ ಎಲ್ಲ ವರ್ಣನೆಗಳು ಒಟ್ಟಾಗಿ ಸಭೆಯ ನಂಬಿಕೆಯನ್ನು ಸ್ಥಾಪಿಸುವ ಅಗತ್ಯತೆಗೆ ತಕ್ಕಂತೆ ಒಂದು ಸಂಪೂರ್ಣ ಇತಿಹಾಸವನ್ನು ಒದಗಿಸುವುದಾಗಿದೆ. ಮತ್ತು ಇದು ಕ್ರಿಸ್ತನನ್ನು ಪ್ರವಾದಿಗಳ ಒಬ್ಬ ಮೆಸ್ಸಿಯನೆಂದು ಆತನ ಬಗ್ಗೆ ಹೇಳಿರುವ ಎಲ್ಲ ಪ್ರವಾದನೆಗಳನ್ನು ಮತ್ತು ಆತನ ಜೀವಿತದ ನಿಜ ಸಂಗತಿಗಳು ಮತ್ತು ಬೋಧನೆಗಳನ್ನು ಪೂರೈಸುವನೆಂದು ಗುರುತಿಸುತ್ತದೆ. ಈ ಪ್ರೇರಣೆಯು ಬಾಯುಮಾತುಗಳಾಗಿದ್ದರೂ ಮಾತಿನಿಂದ ಮಾತಿಗೆ ಹೇಳಿಕೆ ಇವುಗಳನ್ನು ಹಲವು ಜನರುಗಳಿಂದ ಬೇರೆ ಬೇರೆ ವಾಕ್ಸರಣಿಯಲ್ಲಿ ಪುನರಾವರ್ತನೆಗೊಳ್ಳುವ ಅಗತ್ಯವಿದ್ದಿಲ್ಲ. ಆದರೆ ಪ್ರತಿಯೊರ್ವ ಲೇಖಕನು ತನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ತನ್ನ ಸ್ವಂತ ಆಯ್ಕೆಯ ಸಂಗತಿಗಳನ್ನು ದಾಖಲಿಸಲಿರುವ ಗಮನಾರ್ಹ. ಕರ್ತನು ತನ್ನ ಪವಿತ್ರಾತ್ಮನ ಮೂಲಕ ಇದರ ಮೇಲ್ವಿಚಾರಣೆ ನಡೆಸಿ ಯಾವುದೇ ಒಂದು ಪ್ರಮುಖ ಸಂಗತಿ ಬಿಟ್ಟು ಹೋಗದಂತೆ ನೋಡಿಕೊಂಡಿದ್ದಾನೆ. ದೇವಜನರು ಸಮರ್ಪಕವಾಗಿರುವಂತೆ ಅವರಿಗೆ ಸಮಗ್ರ ಮಾಹಿತಿಯು ಒದಗಿ ಬರುವಂತೆ ಅಗತ್ಯವಾದವುಗಳೆಲ್ಲವೂ ಪ್ರಾಮಾಣಿಕವಾಗಿ ದಾಖಲೆಗೊಂಡಿದೆ. ಅಪೋಸ್ತಲನಾದ ಯೋಹಾನನ ದಾಖಲೆಯು ಇತರ ಸುವಾರ್ತಿಕರಾದ ಮತ್ತಾಯ, ಮಾರ್ಕ ಮತ್ತು ಲೂಕ ಸುವಾರ್ತೆಗಳಿಗೆ ಅನುಬಂಧವಾಗಿರುವುದು ಸ್ವಾರಸ್ಯಕರ. ಆತನು ಮುಖ್ಯವಾಗಿ ಸಂದರ್ಭ ಮತ್ತು ಸಂಭವಗಳ ಬಗ್ಗೆ, ಇತರರು ಬಿಟ್ಟು ಬಿಟ್ಟಿರಬಹುದಾದ ಸಂಗತಿಗಳ ಬಗ್ಗೆ ಉಪನ್ಯಾಸ ಮಾಡುತ್ತಾನೆ. ಪವಿತ್ರಾತ್ಮನ ಮೂಲಕ ಅಪೋಸ್ತಲರಿಗೆ ಮತ್ತು ಅವರ ಮೂಲಕ ನೂತನ ಸೃಷ್ಟಿಗೆ ಎಲ್ಲ ಸತ್ಯ ಸಂಗತಿಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತಾನೆಂದು ಕರ್ತನ ಪ್ರಸ್ತಾಪವು ಈ ಮಾರ್ಗದರ್ಶನವು ವೈಯಕ್ತಿಕ ಅಥವಾ ವ್ಯಕ್ತಿಗತವಾಗಿದ್ದಾಗಿರದೆ ಸರ್ವೇ ಸಾಮಾನ್ಯವಾಗಿರುವುದೆಂಬ ಅರ್ಥವನ್ನು ನೀಡುವುದಾಗಿದೆ. ಈ ಸಂಗತಿಗಳ ಪೂರೈಕೆ ದಾಖಲೆಗಳ ಮೂಲಕ ನಿರ್ದೇಶನಗೊಂಡಿದೆ. ಪೌಲನು ಹೊರತಾಗಿ ಉಳಿದೆಲ್ಲ ಅಪೋಸ್ತಲರುಗಳು ಸಾಮಾನ್ಯರು, ಹೆಚ್ಚು ವಿದ್ಯಾಭ್ಯಾಸ ಮಾಡದವರು ಆಗಿದ್ದರೂ ದೇವರ ವಾಕ್ಯ ವಿವರಣೆಗಳ ಬಗ್ಗೆ ಗಮನಾರ್ಹವಾದವುಗಳಾಗಿವೆ. ಅವರು ಈಗಿನ ಕಾಲದ ದೈವಜ್ಞಾನ ಪಂಡಿತರುಗಳಿಂದ ಹಿಡಿದು ಈವರೆಗಿನ ಎಲ್ಲ ವಿವೇಕಿಗಳ ಜ್ಞಾನವನ್ನು ಸಹ ದಿಗ್ಭ್ರಮೆಗೊಳಿಸುವವರಾಗಿದ್ದಾರೆ. ವಾಕ್ಚಾತುರ್ಯ ದೋಷಗಳು ಏನೇ ಇರಲಿ, ಅವುಗಳು ಧರ್ಮಶಾಸ್ತ್ರದ ಪ್ರವಾದನೆಗಳ, ಕರ್ತನ ಬೋಧನೆಗಳ ಮತ್ತು ತರ್ಕಬದ್ಧವಾದ ವ್ಯವಕಲನಕ್ಕೆ ಸರಿಬೀಳಲಾರವು. ಆ ದೇಶದ ಯಹೂದಿ ಧರ್ಮಶಾಸ್ತ್ರ ಪಂಡಿತರುಗಳು ಅವರು ಯೇಸುವಿನ ಬಳಿ ಇದ್ದವರೆಂದು, ಅವರು ಆತನ ಸಿದ್ಧಾಂತವನ್ನು ಕಲಿತವರು ಮತ್ತು ಆತನ ಉತ್ಸಾಹವನ್ನು ನಕಲು ಮಾಡಿಕೊಂಡವರು ಎಂಬ ಕಾರಣವನ್ನು ಅವರ ಜ್ಞಾನವನ್ನು ಗಣನೆಗೆ ತೆಗೆದುಕೊಂಡರು. ಅಪೋಸ್ತಲರ 4:5-13 ನೋಡಿರಿ. ಅಪೋಸ್ತಲರ ಪತ್ರಿಕೆಗಳು ಹಳೆ ಒಡಂಬಡಿಕೆ ಮತ್ತು ಕರ್ತನ ಪ್ರೇರಿತ ಬರಹ ಮತ್ತು ಮಾತುಗಳ ಬಗ್ಗೆ
ತರ್ಕಬದ್ಧವಾದ ವಾದಗಳನ್ನು ಒಳಗೊಂಡಿದೆ. ಈ ಸ್ವಾರ್ಥ ಯುಗದಲ್ಲಿ ಈ ವಾದಗಳ ನೆಲೆಯಲ್ಲಿ ಕರ್ತನು ತನ್ನ ಪರವಾಗಿ ಮಾತನಾಡುವ ಮೂಲಕ ನಮ್ಮ ಮುಂದೆ ಇಟ್ಟಿರುವ ಈ ಪ್ರೇರಣೆಯನ್ನು ಯಾರ್ಯಾರು ಪಾಲುದಾರರಾಗಿದ್ದರೋ ಅವರೆಲ್ಲರೂ ಅದೇ ಸತ್ಯವಾದ ತೀರ್ಮಾನಕ್ಕೆ ಬರುತ್ತಾರೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.